ಹಾಯ್ ಹಲೋ ನಮಸ್ಕಾರ ಸಖಿ ಸೌಖ್ಯ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಮಕ್ಕಳಿಗೆ ಹೇಗೆ ಸ್ನಾನ ಮಾಡಿಸೋದು ಹಿಂದಿನ ಪದ್ಧತಿ ಥರ ಕಾಲ್ಮೇಲೆ ಹಾಕೊಂಡು ಹೇಗೆ ಸ್ನಾನ ಮಾಡಿಸೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಇಲ್ಲಿ ಆ ಮಗುವಿಗೆ 4 ತಿಂಗಳಾಗಿದೆ ಆದರೆ ನೀವು ಅದು ಹುಟ್ಟಿದಾಗಿಂದನೂ ಇದೇ ಪ್ರೊಸೀಜರ್ನ ಫಾಲೋ ಮಾಡ್ಬೋದು ನಾನು ಇದಕ್ಕೆ ಅವಳಿಗೆ ಸ್ನಾನ ಮಾಡ್ಸೋಕ್ಕಿಂತ ಮುಂಚೆ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತೀವಿ ಮಸಾಜ್ ಮಾಡೋಕ್ಕೆ 3 ಥರ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಹರಳೆಣ್ಣೆ ಮತ್ತು ಎಳ್ಳೆಣ್ಣೆ ಈ ಮೂರನ್ನು ಚೆನ್ನಾಗಿ ಕಾಯಿಸ್ಕೊಳ್ಳಿ ಹೆಂಗಪ್ಪ ಕಾಯಿಸೋದು ನಾರ್ಮಲ್ಲಾಗಿ ಎಲ್ಲರೂ ಡೈರೆಕ್ಟಾಗಿ ಸ್ಟವ್ ಮೇಲಿಟ್ಟು ಕಾಯಿಸ್ಕೊಳ್ತಾರೆ ಆದರೆ ಮಕ್ಕಳಿಗೆ ಎಣ್ಣೆ ಬಿಸಿ ಮಾಡಬೇಕಾದ್ರೆ ಒಂದು ತಪ್ಪಲೆನಲ್ಲಿ ಅಥವಾ ಒಂದು ಪಾತ್ರೆನಲ್ಲಿ ಚೆನ್ನಾಗಿ ನೀರನ್ನ ಕುದಿಯೋಕ್ಕಿಟ್ಟು ಆ ನೀರನ್ನ ಕುದಿತಾ ಇರಬೇಕಾದ್ರೆ ಒಂದು ಬೌಲಲ್ಲಿ ಆ ಎಣ್ಣೆ 3 ಎಣ್ಣೆ ಮಿಕ್ಸ್ ಮಾಡ್ಕೊಂಡಿರ್ತೀರಲ್ಲ ಅದನ್ನಿಟ್ಟು ಕಾಯಿಸ್ಕೊಳ್ಳಿ ಇದರಿಂದ ಮಗುಗೂ ಒಳ್ಳೆಯದು ಮೊದಲಿಗೆ ಎಲ್ಲ ಮಕ್ಕಳೂ ಮಸಾಜ್ಗೆ ಹೊಂದ್ಕೊಳ್ಳೋಕ್ಕೆ ಸ್ವಲ್ಪ ಅಳ್ತಾರೆ ಅಳ್ತಿದ್ದಾರೆ ಅಂತ ನೀವು ಭಯ ಪಟ್ಕೋಬೇಡಿ ಮಗುಗೆ ಸ್ನಾನ ಮಾಡಿಸ್ಬೇಕಾದ್ರೆ ನಾವು ಧೈರ್ಯವಾಗಿರೋದು ಮುಖ್ಯ ಮಗುನ ಮಾತಾಡಿಸ್ಕೊಂಡು ಆಟಾಡಿಸ್ಕೊಂಡು ನಗಿಸ್ಕೊಂಡು ಸ್ನಾನ ಮಸಾಜು ಅಥವಾ ಸ್ನಾನ ಮಾಡಿಸಿ ಅವಾಗ ಅವರು ಖುಷಿಯಾಗಿರ್ತಾರೆ ಅವ್ರಿಗೂ ಏನೂ ಭಯ ಆಗಲ್ಲ ಸ್ಟಾರ್ಟಿಂಗಲ್ಲಿ ಮಕ್ಕಳಿಗೆ ಏನಾಗ್ತಿದೆ ಅಂತ ಭಯ ಇರುತ್ತೆ ಅದಕ್ಕೆ ಅವ್ರು ಅಳ್ತಾರೆ ಕಾಲಕ್ರಮೇಣ ಅಂದರೆ ಹೋಗ್ತಾ ಹೋಗ್ತಾ ಅವರು ಅಡ್ಜಸ್ಟ್ ಆಗ್ತಾರೆ ಅವ್ರಿಗೂ ಖುಷಿ ಆಗುತ್ತೆ ಸೊ ನೀವು ಮಾತಾಡಿಸ್ಕೊಂಡು ನಗಿಸ್ಕೊಂಡು ಮಸಾಜಸ್ ಮಾಡಿ ಮೊದಲು ಎಣ್ಣೆ ಎಲ್ಲ ಚೆನ್ನಾಗಿ ಹಚ್ಚಿಕೊಂಡು ಕಾಲ್ಮೇಲೆ ಹಾಕಿಕೊಂಡು ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಯಾಕಂದರೆ ಕೆಳಗಡೆ ಹಾಕಿದ್ರೆ ಅವ್ರು ಆ ಕಡೆ ಕಡೆ ಉರುಳಾಡ್ಬೋದು ಕಾಲ್ಮೇಲೆ ಆದರೆ ನೀಟಾಗಿ ಆ ಕಡೆ ಕಡೆ ಏನು ಉರುಳಾಡಲ್ಲ ನೀವು ಮಸಾಜ್ನ ಇನ್ನೂ ಚೆನ್ನಾಗಿ ಮಾಡ್ಬೋದು ಡೈರೆಕ್ಟಾಗಿ ಕಾಲ್ಮೇಲೆ ಬೇಕಾದ್ರೂ ಹಾಕ್ಕೋಬೋದು ಇಲ್ಲಿ ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದ್ದೀವಿ ಕಾಲಿಗೆ ಮೆತ್ಕೋಬಾರ್ದು ಅಂತ ಯಾಕಂದರೆ ಮತ್ತೆ ಸ್ನಾನ ಮಾಡಿಸ್ಬೇಕಾದ್ರೆ ನಮ್ಮ ಕಾಲಲ್ಲಿರೋ ಜಿಡ್ಡಿಗೆ ಆ ಮಗುನು ಹಾಕ್ಕೊಂಡು ಮಾಡಿಸ್ಬೇಕಾದ್ರೆ ಮಗು ಜಾರೋ ಚಾನ್ಸಸ್ ಇರುತ್ತೆ ಸೊ ಒಂದು ಪ್ಲಾಸ್ಟಿಕ್ ಮೇಲೆ ಹಾಕ್ಕೊಂಡ್ರೆ ಜಾರಲ್ಲ ಅನ್ನೋದು ನಂಬಿಕೆ ಅಷ್ಟೆ ಮಕ್ಕಳಿಗೆ ಈ ಥರ ಮಸಾಜ್ ಮಾಡೋದ್ರಿಂದ ಅವರಿಗೂ ಇದಲ್ಲೇ ಮಲಗಿ ಮೈಕೈ ನೋವಿರುತ್ತೆ ಸೊ ಚೆನ್ನಾಗಿ ಮಸಾಜ್ ಮಾಡಿ ಮಕ್ಕಳಿಗೆ ದಿನ ತಲೆಗೆ ನೀರು ಹಾಕ್ಬೋದಾ ಹಾಕ್ಬಾರ್ದಾ ಅಂತ ಎಷ್ಟೊಂದು ಜನಕ್ಕೆ ಡೌಟ್ಸ್ ಇರುತ್ತೆ ಬೇಸಿಗೆಗಾಲ ಇದ್ದರೆ ದಿನ ಹಾಕಿದ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ ಚಳಿಗಾಲ ಇದ್ದರೆ ನೋಡ್ಕೊಳ್ಳಿ ನಿಮ್ಮ ಮಗು ಕೋಲ್ಡ್ ಏನೂ ಇಲ್ಲ ಅಂತಂದರೆ ತಲೆಗೆ ಹಾಕ್ಬೋದು ಮಗುಗೇನಾದರೂ ಶೀತ ಎಲ್ಲ ಇದ್ದರೆ ನೀವು ಅವತ್ತಿನ ದಿನ ತಲೆಗೆ ಹಾಕ್ತಾ ಇದ್ರೇ ಒಳ್ಳೆಯದು ಯೂಶಲಿ 2 ದಿನಕ್ಕೆ ಒಂದು ಸರಿ ಹಾಗೆ ತಲೆಗೆ ನೀರು ಹಾಕ್ತೀವಿ ಬೇಸಿಗೆಗಾಲ ಇರೋದ್ರಿಂದ ಸೆಕೆ ನೀರು ಇರುತ್ತೆ ಅಂದ್ಬಿಟ್ಟು ದಿನ ತಲೆಗೆ ಹಾಕ್ತಾ ಇದ್ದೀನಿ ನಾನೀಗ ಮತ್ತು ಮಗುಗೆ ಏನು ಸೋಪ್ ಹಾಕೋದು ಅಂತೆಲ್ಲ ಡೌಟ್ ಇರ್ಬೋದು ಕೆಲವೊಬ್ಬರು ಕಡಲೆ ಹಿಟ್ಟು ಯೂಸ್ ಮಾಡ್ತಾರೆ ಕಡಲೆ ಹಿಟ್ಟು ಬಳಸಿದ್ರೆ ತುಂಬ ಒಳ್ಳೆಯದೇ ಬಟ್ ಆದರೆ ತುಂಬ ತುಂಬ ತರಿತರಿ ಇರಬಾರ್ದು ಸ್ವಲ್ಪ ನೈಸಾಗಿರಲಿ ತುಂಬ ತರಿತರಿ ಇದ್ದರೆ ಮಕ್ಕಳು ಚರ್ಮ ತುಂಬ ಸೆನ್ಸಿಟಿವ್ ಇರುತ್ತಲ್ಲ ಕಿತ್ಕೊಂಬರೋ ಚಾನ್ಸಸ್ ಇರುತ್ತೆ ನಾನೇ ನೋಡಿದ್ದೀನಿ ಎಷ್ಟೊಂದು ಜನ ತುಂಬ ಕಡಲೆ ಹಿಟ್ಟು ಹಾಕಿ ಸ್ನಾನ ಮಾಡಿಸಿರ್ತಾರೆ ಅವ್ರ ಮಕ್ಕಳದೆಲ್ಲ ಸ್ಕಿನ್ ಡ್ರೈ ಔಟ್ ಆಗಿಬಿಟ್ಟಿರುತ್ತೆ ಡ್ರೈ ಆಗಿಬಿಟ್ಟು ಅದು ಚರ್ಮ ಎಲ್ಲ ಕಿತ್ಕೊಂಡು ಬರ್ತಿರುತ್ತೆ ಸೊ ಹಾಗಾಗಿ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಮಾಡಿ ನಾನು ಒಂದು ಕೋಕೋನಟ್ ಬೇಸ್ಡ್ ಬಾಡಿ ವಾಶ್ ಯೂಸ್ ಮಾಡ್ತಾ ಇದ್ದೀನಿ ಅದನ್ನ ಲಿಂಕನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಬೇಕಾದರೆ ನೀವು ಪರ್ಚೇಸ್ ಮಾಡ್ಬೋದು ಒಂದು ತಿಂಗಳು 2 ತಿಂಗಳು ಮಕ್ಕಳಿಗೆಲ್ಲ ಏನು ಎಣ್ಣೆ ಹಚ್ಚಿ ಬಿಡೋ ಅಷ್ಟೇನಿಲ್ಲ ಶೀತ ಆಗ್ಬಿಡತ್ತೆ ಅಂತ ಕೆಲವೊಬ್ಬರು ಬಿಡಲ್ಲ ಹಚ್ಚಿದ ತಕ್ಷಣ ಸ್ನಾನ ಮಾಡಿಸ್ತೀವಿ ಆಮೇಲೆ ಕ್ರಮೇಣ 5 ಮಿನಿಟ್ಸ್ 5 ನಿಮಿಷ 10 ನಿಮಿಷ ಹಾಗೆ ಜಾಸ್ತಿ ಮಾಡ್ಕೊಂಡು ಹೋಗಿ ಬೇಕಾದರೆ ಬಿಡ್ಬೋದು ಮಕ್ಕಳಿಗೆ ಇಲ್ಲಿ ಅವಳಿಗೆ ಪೂರ್ತಿ ಕತ್ತು ನಿಂತಿಲ್ಲ ಹಾಗಾಗಿ ಕತ್ತು ನಿಲ್ಲದೆ ಇದ್ದರೂ ಹೀಗೆ ಮಾಡಿಸ್ಬೋದು ಸ್ವಲ್ಪ ಬಿಸಿ ಬಿಸಿ ನೀರಿದ್ರೆ ಒಳ್ಳೆಯದು ಹಾಗಂತ ತುಂಬ ಬಿಸಿ ನೀರು ಹಾಕಬೇಡಿ ಮಗು ಚರ್ಮ ತುಂಬ ಸೆನ್ಸಿಟಿವ್ ಇರುತ್ತಲ್ವ ಮಗುಗೆ ಎಣ್ಣೆ ಹಚ್ಚೋಕ್ಕಿಂತ ಮುಂಚೆನೆ ಕಾಯಿಲು ಅಥವಾ ಬಿಸಿ ನೀರು ತಯಾರು ಮಾಡಿ ಇಟ್ಕೊಂಡಿರಿ ಅಂದರೆ ಮಗು ತುಂಬ ಹೊತ್ತು ಕಾಯೋದು ಬೇಡ ಈಗೊಂದು ಚಿಕ್ಕ ಚೇರ್ ಇಟ್ಕೊಂಡ್ರೆ ಅಥವಾ ಮಣೆ ಹಾಕ್ಕೊಂಡ್ರೆ ಒಳ್ಳೆಯದು ನಿಮಗೂ ಕೂತ್ಕೊಂಡು ಸ್ನಾನ ಮಾಡ್ಸೋಕ್ಕೆ ಸರಿ ಹೋಗುತ್ತೆ ಇಬ್ಬರು ಬೇಕಾಗತ್ತೆ ಬರೀ ಮೈ ಸ್ನಾನ ಆದರೆ ಒಬ್ಬರೇ ಮಾಡಿಸ್ಬೋದು
ನೀರು ಹಾಕಕ್ಕೆ ಕೊಟ್ಟರು ಬೇಕು. ಮೈ ಸ್ನಾನ ನಾವೇ ಮಾಡಿಸಿ ನೀರು ಹಾಕಕ್ಕೆ ತಲೆಗೆ ಇಟ್ಕೋಬೋದು. ಹೀಗೆ ಈ ರೀತಿ ಮಗುನ ಹಾಕೊಳ್ಳೋದ್ರಿಂದ ಅವಳು ಕಿವಿಗೆ ಕಣ್ಣಿಗೆ ಬಾಯಿಗೆಲ್ಲ ನೀರು ಹೋಗಲ್ಲ, ಮಕ್ಕಳನ್ನು ಕಂಫರ್ಟಬಲ್ ಆಗಿರ್ತಾರೆ. ನೋಡಿ, ನಿಮ್ಮ ಮಗುಗೆ ನೀರು ಸ್ನಾನ ಮಾಡಿಸೋದು ಖುಷಿ ಅಂತ ಅಂದರೆ ನಿಧಾನಕ್ಕೆ ಮಾಡಿಸಿ, ನಿಮ್ಮ ಮಗು ಕಂಫರ್ಟಬಲ್ ನೋಡ್ಕೊಂಡು ಮಾಡಿಸಿ. ನೋಡಿ, ತಲೆಗೆ ನೀರು ಹಾಕ್ತಿದ್ದಾರೆ, ಆವಾಗ ಕಣ್ಣಿಗೆ ಮೂಗುಗೆ ಬಾಯಿಗೆಲ್ಲ ಕಿವಿಗೂ ಹೋಗಲ್ಲ. ಮುಖಕ್ಕೆಲ್ಲ ಜೋರಾಗಿ ನೀರು ಹಾಕಬೇಡಿ, ಮೂಗಿಗೆ ಬಾಯಿಗೆ ಹೋಗೋಕ್ಕೆ ಚಾನ್ಸಸ್ ಇರುತ್ತೆ. ಇವಾಗ ನೋಡಿ, ಮುಖಕ್ಕೆ ನೀರು ಆಲ್ರೆಡಿ ಬಿದ್ದಿರತ್ತೆ, ಹಾಗಾಗಿ ಮುಖಕ್ಕೆ ಜಸ್ಟ್ ನೀವು ಒಂದು ಸ್ವಲ್ಪ ಶ್ಯಾಂಪು ತೊಗೊಂಡು, ನಾನಿಲ್ಲಿ ಸೋಪ್ ಎಲ್ಲ ಯೂಸ್ ಮಾಡ್ತಿಲ್ಲ, ಬೇಬಿ ವಾಶ್ ಬರುತ್ತೆ ಅದನ್ನೇ ಯೂಸ್ ಮಾಡ್ತಿದ್ದೀನಿ, ಆರ್ಗ್ಯಾನಿಕ್ ಆರ್ಗ್ಯಾನಿಕ್ದು. ಆದಷ್ಟು ಮಕ್ಕಳಿಗೆ ಯೂಸ್ ಮಾಡೋ ಪ್ರಾಡಕ್ಟ್ನ ಆರ್ಗ್ಯಾನಿಕ್ ಆಗಿದ್ದರೆ ಒಳ್ಳೆಯದು, ಜಾಸ್ತಿ ಕೆಮಿಕಲ್ ಇಲ್ಲದೆ ಇರೋದನ್ನು ನೀವೇ ನೋಡಿ ಡಿಸೈಡ್ ಮಾಡಿ ಯಾವುದು ಹಾಕಬೇಕು ಅಂತ. ಇಲ್ಲಿ ಬೆನ್ನಿಗೆಲ್ಲ ಚೆನ್ನಾಗಿ ನೀರು ಹಾಕೊಂಡ್ಬಿಟ್ರೆ ಬೇರೆ ಯಾರು ಹಾಕೋ ಅವಶ್ಯಕತೆ ಇರಲ್ಲ. ಕತ್ತ ಕೇಳ್ಗಡೆಲ್ಲ ತುಂಬ ಕೊಳೆ ಇರುತ್ತೆ, ನೋಡಿಕೊಂಡು ತಲೆಗೆ ನೀರು ಹಾಕಕ್ಕೆ ಯಾರಾದರೂ ಒಬ್ರು ಬೇಕಾಗತ್ತೆ. ಬೆನ್ನಿಗೆ ಎಲ್ಲ ಬೆನ್ನಿಗೆಲ್ಲ ಚೆನ್ನಾಗಿ ನೀರು ಹಾಕಬೇಕು, ತುಂಬ ಬಿಸಿ ಬಿಸಿ ಹಾಕಬೇಡಿ. ಕೆಲವೊಬ್ರು ಹಾಕ್ತಾರೆ ತುಂಬ ಬಿಸಿ ಬಿಸಿ ಹಾಕಿ ಮಗು ಪೂರ್ತಿ ರೆಡ್ಡಾಗಿ ಅಳ್ತಾ ಇರುತ್ತೆ, ಕೆಂಪಗಾಗಿ ಅಳ್ತಾ ಇರುತ್ತೆ. ಅಳಿಸಿ ಏನಕ್ಕೆ ಸ್ನಾನ ಮಾಡಿಸ್ಬೇಕು ಹೇಳಿ. ಹಾಗಾಗಿ ಬೆಚ್ಚಗೂ ಹಾಕಬೇಡಿ, ಶೀತ ಆಗೋ ಚಾನ್ಸಸ್ ಇರುತ್ತೆ. ನೀವು ಎಷ್ಟು ನೀರು ಹಾಕೋತೀರೋ ಅಷ್ಟು ಗೊತ್ತಾಗತ್ತೆ ನಿಮಗೆ, ಮುಟ್ ನೋಡಿ, ನಿಮ್ಮ ಕಾಲ ಮೇಲೆ ಹಾಕ್ಕೊಂಡು ನೋಡಿ, ಅವಾಗ ಬಿಸಿ ತಾಗತ್ತಲ್ಲ ಅದು ನೋಡ್ಕೊಂಡು ಹಾಕಿ. ಈಗ ಹಾಕ್ಬೇಕಾದ್ರೆ ಕಿವಿ ಒಂದು ಕೈಯಲ್ಲಿ ಇಟ್ಕೊಳ್ಳಿ, ಕಿವಿಗೆ ನೀರು ಹೋಗಬಾರ್ದು ಅಂತ ಅಷ್ಟೆ. ನಿಧಾನಕ್ಕೆ ಒತ್ತುತ್ತಾ ರೀ, ಒಬ್ಬರು ನೀರು ಹಾಕ್ತಿರ್ತಾರೆ. ಕೆಲವೊಂದು ಮಕ್ಳಿಗೆ ತುಂಬ ನೀರು ಕಂಡ್ರೆ ಭಯ, ಅಳ್ತಿದ್ರೆ ಬೇಗ ಮಾಡಿಸ್ಬಿಡಿ, ತುಂಬ ಹೊತ್ತು ಬಚ್ಚಲು ಮನೆಯಲ್ಲೇ ಕೂತ್ಕೊಂಡಿರ್ಬೇಡಿ. ಹೊಟ್ಟೆಗೆಲ್ಲ ಚೆನ್ನಾಗಿ ವಾರ್ಮ್ ವಾಟರ್ ಬಿಸಿನೀರು ಸ್ವಲ್ಪ ಬಿದ್ದರೆ ಡೈಜೆಷನ್ ಎಲ್ಲ ಚೆನ್ನಾಗಾಗತ್ತೆ, ಜೀರ್ಣ ಚೆನ್ನಾಗಾಗತ್ತೆ ಅಂತ ಹೊಟ್ಟೆಗೆ ಸ್ವಲ್ಪ ನೀರು ಹಾಕ್ತಿದೆ. ಕೊನೆಗೆ ತಲೆಗೆ ನೀರು ಹಾಕ್ತಿದ್ದೀವಿ, ಯಾಕಂದರೆ ಇವಳಿಗೆ ತಲೆಗೆ ನೀರು ಹಾಕಿದ್ರೆ ಸ್ವಲ್ಪ ಹಠ ಮಾಡ್ತಾಳೆ, ಅದಕ್ಕೆ ಕೊನೆಗೆ ನೀರು ಹಾಕ್ತಿದ್ದೀನಿ. ಡೈರೆಕ್ಟಾಗಿ ನೀರು ಮಾತ್ರ ಮಗುಗೆ ಹಾಕಬೇಡಿ, ನಿಮ್ಮ ಕೈ ಮೇಲೆ ನೀರು ಬಿದ್ದು ತಲೆಗೆ ಬೀಳಲಿ. ಸ್ನಾನ ಎಲ್ಲ ಮುಗಿದ ಮೇಲೆ ಕಿವಿ ಮತ್ತು ನೆತ್ತಿ ಹೊಕ್ಕಲು ಎಲ್ಲ ಊದಿ, ಗಾಳಿ ನೀರಿದ್ರೆ ಆಚೆ ಬಂದ್ಬಿಡತ್ತೆ, ಟವೆಲ್ಲ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರಿ, ಬಟ್ಟೆ ಹಾಕೋದೆಲ್ಲರೂ. ಸೊ ಸ್ನಾನ ಮಾಡಿದ ತಕ್ಷಣ ಕರ್ಕೊಂಡು ಹೋಗಿ ಒರೆಸಿ, ಬಟ್ಟೆ ಹಾಕೋಕ್ಕೆ ಈಸಿ ಆಗುತ್ತೆ, ಹುಡುಗಾಡೋ ಅವಶ್ಯಕತೆ ಇರಲ್ಲ, ಎಲ್ಲ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ರೆ. ಎಣ್ಣೆ ಹಚ್ಚೋಕ್ಕಿಂತ ಮುಂಚೆನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡಿ. ಗೊತ್ತಾಯ್ತಲ್ಲ ಹೀಗೆ ಮಕ್ಕಳಿಗೆ ಸ್ನಾನ ಮಾಡಿಸೋದು, ಹೆದರ್ಕೋಬೇಡಿ ಅಷ್ಟೇ, ತುಂಬ ಸುಲಭ. ನಿಮ್ಗೆ ಯಾವ್ದ್ರ ಬಗ್ಗೆ ಆದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಅವಶ್ಯಕತೆ ಇರೋರಿಗೆ, ಸಬ್ಸ್ಕ್ರೈಬ್ ಮಾಡಿ, ಸೊ ದ್ಯಾಟ್ ನಿಮಗೆ ಮುಂದೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು, ಧನ್ಯವಾದ.